ಗರ್ಭಿಣಿ ಆದಮೇಲೆ ಮಹಿಳೆಯರ ಶರೀರದಲ್ಲಿ ಹಲವಾರು ಬದಲಾವಣೆಗಳಾಗುವುದು ಸಹಜ. ಅದರಲ್ಲಿ ದೇಹ ತೂಕ ಹೆಚ್ಚಾಗುವುದು ಕೂಡ ಒಂದು. 100ರಲ್ಲಿ ಶೇಕಡ 90ರಷ್ಟು ಮಹಿಳೆಯರು ಹೆರಿಗೆಯ ಬಳಿಕ ದಪ್ಪ ಆಗೇ ಆಗ್ತಾರೆ. ಹಾಗಿದ್ರೆ ದೇಹ ತೂಕ ಯಾಕೆ ಹೆಚ್ಚಾಗುತ್ತೆ, ಯಾಕೆ ದಪ್ಪ ಆಗ್ತಾರೆ? ಯಾಕೆ ಅಂದರೆ ಬಾಣಂತನ, ಆರೈಕೆ, ಹಾರ್ಮೋನ್ಗಳ ಬದಲಾವಣೆ ಈ ಎಲ್ಲ ಕಾರಣಗಳಿಂದಾಗಿ ಮೈ ತೂಕ ಹೆಚ್ಚಾಗುತ್ತೆ. ಹೆರಿಗೆ ಆದಾಗ ದೊಡ್ಡದಾಗಿದ್ದ ಯೂಟ್ರಸ್ಸು ಖಾಲಿಯಾಗುತ್ತೆ. ಸೊ ಆ ಭಾಗದಲ್ಲಿ ಗಾಳಿ ತುಂಬಿಕೊಳ್ಳುತ್ತೆ. ಈ ಗಾಳಿನ ನಿಧಾನಕ್ಕೆ ಹಾಗೂ ಸಂಪೂರ್ಣವಾಗಿ ತೆಗೆದಾಗ ಗರ್ಭಕೋಶ ಕುಗ್ಗಿ ಹೊಟ್ಟೆ ಚಿಕ್ಕದಾಗುತ್ತೆ. ಹೆರಿಗೆ ಬಳಿಕ ಕೆಲವರು ಸಣ್ಣ ಆದರೂ ಸಹ ಬಹುತೇಕ ಮಹಿಳೆಯರಿಗೆ ಹೊಟ್ಟೆ ಗಾತ್ರ ಕಮ್ಮಿನೇ ಆಗಿರಲ್ಲ, ಅವ್ರು ಏನು ಮಾಡಿದ್ರೂ ಸಹ ಕಮ್ಮಿ ಆಗಲಿಲ್ಲ ಅಂತ ಕಂಪ್ಲೇಂಟ್ ಇರುತ್ತೆ. ಆದರೆ ಹೊಟ್ಟೆ ಬೊಜ್ಜು ಕರಗಿಸೋದು ಅಷ್ಟೇನು ಕಷ್ಟದ ಕೆಲಸ ಅಲ್ಲ. ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಮೊದಲಿನ ಮೈಮಾಟನ ಖಂಡಿತ ವಾಪಸ್ ಪಡ್ಕೋಬೋದು. ಅದಕ್ಕಾಗಿ ಕೆಲವೊಂದು ಆಯುರ್ವೇದಿಕ್ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಮೈ ತೂಕ ಈಸಿಯಾಗಿ ಕಡಿಮೆ ಮಾಡಿಕೊಂಡು ಮೊದಲಿನ ಮೈಮಾಟನ ಪಡ್ಕೋಬೋದು. ಹಾಗಿದ್ರೆ ಮೈ ತೂಕ ಇಳಿಸೋದಕ್ಕೆ ಏನೇನು ಟಿಪ್ಸ್ನ ಫಾಲೋ ಮಾಡಬೇಕು? ಹೆರಿಗೆ ಆದಮೇಲೆ ಆಹಾರ ಕ್ರಮದ ಬಗ್ಗೆ ಮುಖ್ಯವಾಗಿ ಗಮನ ಹರಿಸ್ಬೇಕಾಗತ್ತೆ. ಹೆರಿಗೆ ಆದ ಮೊದಲ ಕೆಲವು ದಿನ ಲಘುವಾದ ಆಹಾರಗಳನ್ನ ಮಾತ್ರ ಸೇವಿಸಬೇಕಾಗತ್ತೆ. ಮೀನ್ಸ್ ಹೆವಿ ಫುಡ್ನ ಜಾಸ್ತಿ ತಿನ್ನಬಾರ್ದು. ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗುವಂಥ ಲೈಟ್ ಫುಡ್ಗಳನ್ನ ಮಾತ್ರ ನೀವು ಸೇವಿಸ್ಬೇಕಾಗತ್ತೆ. ಯಾಕೆ ಅಂದರೆ ಹೆರಿಗೆ ಆದಾಗ ದೇಹದಲ್ಲಿ ಅಗ್ನಿಅಂಶ ಕಡಿಮೆ ಇರುತ್ತೆ, ಜೀರ್ಣಕ್ರಿಯೆ ತುಂಬ ದುರ್ಬಲ ಆಗಿರುತ್ತೆ, ದೇಹ ಮೊದಲಿನ ಸ್ಥಿತಿಗೆ ಬರೋಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಆದ್ದರಿಂದ ಪೋಷಕಾಂಶಗಳು ಹೆಚ್ಚಾಗಿರುವಂತಹ ಲೈಟ್ ಫುಡ್ನ ನೀವು ತಿನ್ನೋದು ತುಂಬಾ ಒಳ್ಳೆಯದು. ಅದಾದಮೇಲೆ ಒಂದು ತಿಂಗಳ ಬಳಿಕ ಬೇಕಿದ್ರೆ ನೀವು ಸೊಪ್ಪಿನಂಶ ಇರುವಂತಹ ಆಹಾರಗಳನ್ನ ನಿಮ್ಮ ಫುಡಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಲೈಕ್ ಸಬ್ಸಿಗೆ ಸೊಪ್ಪು, ಮೆಂತೆ ಸೊಪ್ಪು, ಪಾಲಕ್, ನುಗ್ಗೆ ಸೊಪ್ಪು, ಹೀಗೆ ಆಹಾರ ಕ್ರಮದಲ್ಲಿ ಸೊಪ್ಪನ್ನು ಅಳವಡಿಸ್ಕೊಳ್ಳಿ. ಇದರ ಜೊತೆಗೆ ಮೊಳಕೆ ಕಾಳನ್ನ ಸಾರು ಅಥವಾ ಪಲ್ಯದ ರೀತಿ ಸೇವಿಸ್ತಾ ಬನ್ನಿ. ತರಕಾರಿಗಳು ನಿಮ್ಮ ಆಹಾರದಲ್ಲಿ ಹೆಚ್ಚಾಗಿರೋ ರೀತಿ ನೋಡ್ಕೊಳ್ಳಿ. ಗೋಧಿ ಆಹಾರ ಇದನ್ನೆಲ್ಲ ಹೆಚ್ಚಾಗಿ ಸೇವಿಸೋಕ್ಕೆ ಹೋಗ್ಬಿಡಿ. ಅನ್ನ, ಧಾನ್ಯಗಳು, ನವಣೆ ಇವುಗಳ ಸೇವನೆ ತುಂಬಾ ಒಳ್ಳೆಯದು. ಇವುಗಳ ಜೊತೆಗೆ ಕರಿ ಜೀರಿಗೆ, ಅಜ್ವಾಯಿನ್, ಒಣಶುಂಠಿ ಇವುಗಳ ನೀರು ಕುಡಿಯೋದ್ರಿಂದ ಹೆರಿಗೆ ಬಳಿಕ ಮೈ ತೂಕನ ಇಳಿಸ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆಯೇ ಬಾಣಂತಿಯರ ಆಹಾರ ಕ್ರಮದಲ್ಲಿ ತುಪ್ಪ ಇರಬೇಕು. ಇದು ತಾಯಿ ಹಾಗೂ ಮಗುವಿನ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಕೆಲವ್ರಿಗೆ ತುಪ್ಪ ತಿಂದರೆ ದಪ್ಪ ಆಗ್ತೀನಿ ಅನ್ನೋ ಭಯ ಇರುತ್ತೆ, ಅದಕ್ಕೋಸ್ಕರ ಅವರು ತುಪ್ಪ ತಿನ್ನೋಕ್ಕೆ ಹಿಂಜರಿತಾ ಇರ್ತಾರೆ. ಬಟ್ ಯಾವುದೇ ಆಗಲಿ ಲಿಮಿಟಲ್ಲಿ ತಿಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಅದೇ ರೀತಿ ತುಪ್ಪ ಕೂಡ ನೀವು ಮಿತಿಯಲ್ಲಿ ತಿಂದರೆ ನಿಮ್ಮ ಮೈ ತೂಕ ಏನೂ ಹೆಚ್ಚಾಗಲ್ಲ. ಹೆರಿಗೆ ಆಗಿ ಒಂದು ತಿಂಗಳಾಗೋ ತನಕ ನಾನ್ ವೆಜ್ನ ತಿನ್ನಬೇಡಿ. ನಂತರ ತಿನ್ಬೋದು, ಬಟ್ ಅದನ್ನು ಸಹ ಲಿಮಿಟಲ್ಲಿ ತಿಂದರೆ ಏನೂ ತೊಂದರೆ ಇಲ್ಲ. ಎಣ್ಣೆಲಿ ಕರೆದ ಪದಾರ್ಥಗಳನ್ನ ಆದಷ್ಟು ಕಂಟ್ರೋಲ್ ಮಾಡಿ. ನಿಮ್ಮ ಆಹಾರದಲ್ಲಿ ತರಕಾರಿ, ಅದರಲ್ಲೂ ನಾರಿನಂಶ ಇರೋಂಥ ತರಕಾರಿಗಳನ್ನ ಜಾಸ್ತಿ ಸೇವಿಸಿ. ಚಿಕನ್, ಫಿಶ್ಗಿಂತ ತರಕಾರಿಗಳನ್ನ ಹೆಚ್ಚಾಗಿ ತಿನ್ನಿ. ಹಾಗಂತ ಚಿಕನ್ ಫಿಶ್ನೆಲ್ಲ ತಿನ್ನಲೇಬೇಡಿ ಅಂತಲ್ಲ, ಅದು ಸಹ ನಿಮ್ಮ ಆಹಾರದಲ್ಲಿ ಒಂದು ಪಾರ್ಟ್ ಆಗಿ ಯೂಸ್ ಮಾಡಿ. ಕೆಲವು ಬಾಣಂತಿಯರಿಗೆ ತುಂಬ ಖಾರದ ಪದಾರ್ಥಗಳನ್ನ ಮಾಡಿಕೊಡ್ತಾರೆ, ಆದರೆ ಅದು ಒಳ್ಳೆಯದಲ್ಲ. ಖಾರ ಮಿತಿಯಾಗಿರಬೇಕು. ಹಸಿ ಬೆಳ್ಳುಳ್ಳಿ, ಹೆಚ್ಚು ಖಾರ ಇವೆಲ್ಲ ಎದೆ ಹಾಲನ್ನ ಕಡಿಮೆ ಮಾಡಿಬಿಡುತ್ತೆ. ಅದೇ ರೀತಿ ಅರ್ಧಂಬರ್ಧ ಬೆಂದಿರೋ ಆಹಾರನ ಸೇವಿಸ್ಬೇಡಿ. ಆಹಾರನಾಗಲಿ ತರಕಾರಿಗಳನ್ನಾಗಲಿ ಚೆನ್ನಾಗಿ ಬೇಯಿಸ್ತೀನಿ. ಮತ್ತು ಕಬ್ಬಿಣದ ಅಂಶ ಇರುವಂಥ ಆಹಾರಗಳನ್ನ ಜಾಸ್ತಿ ತಿನ್ನಬೇಕು. ಖರ್ಜೂರ, ಅಂಜೂರ, ಹುಣಸೆಹಣ್ಣು, ಕೆಂಪು ದ್ರಾಕ್ಷಿ, ಸೊಪ್ಪು ಇಂಥವುಗಳಲ್ಲಿ ಕ್ಯಾಲ್ಶಿಯಂ ತುಂಬ ಇರುತ್ತೆ. ಕ್ಯಾಲ್ಶಿಯಂ ಜಾಸ್ತಿ ಇರೋಂಥ ಆಹಾರ ಸೇವಿಸಿ. ಇದು ಬಾಣಂತಿಯರ ದೇಹಕ್ಕೆ ತುಂಬಾ ಒಳ್ಳೆಯದು. ಬಾಣಂತಿಯಲ್ಲಿ ದೇಹವನ್ನು ಚೆನ್ನಾಗಿ ಆರೈಕೆ ಮಾಡಬೇಕು. ದಪ್ಪ ಆಗ್ತೀವಿ ಅಂತ ತಿಂದಂಗೆ ಇರಬಾರ್ದು. ಹಾಗೆ ಮಾಡಿದ್ರೆ ನಿಮ್ಮ ಬಾಡಿಗೆ ಸಿಗಬೇಕಾಗಿರೋಂಥ ಪೋಷಕಾಂಶಗಳು ಸಿಗೋದೇ ಇಲ್ಲ. ಪೋಷಕಾಂಶವಿರುವ ಆಹಾರಗಳನ್ನ ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸಿರುವಂತಹ ತರಕಾರಿಗಳನ್ನ, ಸೊಪ್ಪುಗಳನ್ನ ತಿನ್ನೋದ್ರಿಂದ ನಿಮ್ಮ ಬಾಡಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಸಿಕ್ಕುತ್ತೆ ಮತ್ತು ಹೆಚ್ಚಿನ ತೂಕವನ್ನು ಸಹ ಕಡಿಮೆ ಮಾಡ್ಕೋಬೋದು. ಇದ್ರ ಜೊತೆಗೆ ಹೆಚ್ಚು ನೀರನ್ನು ಕುಡಿಬೇಕಾಗತ್ತೆ. ನೀವು 3 ಹೊತ್ತು ಒಂದೇ ಸಲ ಜಾಸ್ತಿ ತಿನ್ನೋ ಬದಲು ಸ್ವಲ್ಪ ಸ್ವಲ್ಪನೇ 6 ಹೊತ್ತು ತಿಂದ್ರೂ ಒಳ್ಳೆಯದು. ಹೀಗೆ ಮಾಡೋದ್ರಿಂದ ಹೆರಿಗೆ ಆದಮೇಲೆ ಹೆಚ್ಚಾಗುವಂತಹ ಮೈ ತೂಕನ ಇಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ.